ಆಗಿ ದಾಸ ಚತುಷ್ಟಯರಲ್ಲಿ ಒಬ್ಬರಾದ ಜಗನ್ನಾಥ ದಾಸರ ಒಂದು ಚಲನಚಿತ್ರವನ್ನು ಕಿರುತೆರೆ ಮೇಲೆ ಅವರು ತರ್ತಾ ಇದ್ದಾರೆ. ಇಲ್ಲಿ ಯಶಸ್ವಿಯಾಗಲಿ ಮತ್ತು ಅಲ್ಲಿ ಪಾತ್ರಧಾರಿಗಳಿಗೆ, ವ್ಯವಸ್ಥಾಪಕರಿಗೆ, ಪ್ರೇಕ್ಷಕರಿಗೆ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹಿಸಲಿ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ ವದಾನ್ಯ ಜನಸಿಂಹಾಯ ವರದೇಂದ್ರಾಯ ತೇ ನಮಃ. ಧರಣಿಮಂಡಲೇ ಖ್ಯಾತಂ ಧೈರ್ಯಾದಿ ಗುಣಬೃಂಹಿತಂ ಧಿಕ್ಕೃತಾಶೇಷವಾದೀಭಂ ಧೀರಸಿಂಹ ಗುರುಂ ಭಜೆ. ಸುಷಮೀಂದ್ರ ಕರಾಬ್ಜೋತ್ತಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೇ ರಥಂ. ಸರ್ವೇಪಿ ಸುಖಿನಸ್ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಶ್ರೀಕ್ಷೇತ್ರ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಅತ್ಯಂತ ಪ್ರಿಯರಾದಂತಹ ದಾಸ ಚತುಷ್ಟಯರಲ್ಲಿ ಒಬ್ಬರಾದ ನಮ್ಮ ನಾಡು ಕಂಡಂತಹ ಶ್ರೇಷ್ಠ ಹರಿದಾಸರುಗಳು, ಅದೇ ರೀತಿಯಾಗಿ ತತ್ವಜ್ಞಾನಿಗಳು, ಸಾಧಕರು ಆದಂತಹ ನಮ್ಮ ಜಗನ್ನಾಥದಾಸರ ಬಗ್ಗೆ ಒಂದು ಚಲನಚಿತ್ರವನ್ನು ಕಿರುತೆರೆಯ ಮೂಲಕವಾಗಿ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಮಾತಾಂಬುಜ ಒಂದು ಮೂವೀಸ್ ವತಿಯಿಂದ ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರುಗಳು ಎಲ್ಲರೂ ಕೂಡ ಸೇರಿ ವಿಶೇಷವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾಸಚತುಷ್ಟಯರಲ್ಲಿ ಮೊದಲಿಗರು ನಾರದಾಂಶ ಸಂಭೂತರಾಗಿರ್ತಕ್ಕಂತಹ ಪುರಂದರದಾಸರು, ಅವರ ನಂತರದಲ್ಲಿ ಭೃಗ್ವಂಶ ಸಂಭೂತರಾದಂತಹ ನಮ್ಮ ವಿಜಯದಾಸರು, ಗಣೇಶಾಂಶ ಸಂಭೂತರಾಗಿರ್ತಕ್ಕಂತಹ ಗೋಪಾಲದಾಸರು, ನಂತರದ ದಾಸ ಚತುಷ್ಟಯರಲ್ಲಿ ಕಟ್ಟ ಕಡೆಯರು ಆದಂತಹ ಅವರು ನಮ್ಮ ಇಂದಿನ ಕಥಾನಾಯಕರಾಗಿರ್ತಕ್ಕಂತಹ ಜಗನ್ನಾಥದಾಸರು. ಜಗನ್ನಾಥದಾಸರ ಬಗ್ಗೆ ಒಂದು ಕಿರುತೆರೆಯನ್ನು ತರುವಂತಹದ್ದು ಅತ್ಯಂತ ಪ್ರಸ್ತುತವಾದದ್ದು ಮತ್ತು ಅದು ಅಭಿನಂದನೀಯವಾಗಿರ್ತಕ್ಕಂತಹ ಕಾರ್ಯಕ್ರಮವಾಗಿದೆ. ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಾವ್ಯೇಷು ನಾಟಕಂ ರಮ್ಯಂ ಎಂಬುದಾಗಿ ಹೇಳಿದ್ದಾರೆ. ಕಾವ್ಯಗಳಲ್ಲಿ ದೃಶ್ಯಕಾವ್ಯ ಮತ್ತು ಪದ್ಯಕಾವ್ಯ, ಖಂಡಕಾವ್ಯ, ಚಂಪುಕಾವ್ಯ ಅಂತ ಕಾವ್ಯ ಪ್ರಭೇದಗಳು ಇದ್ದರೆ ಆ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ಕಾವ್ಯೇಷು ನಾಟಕಂ ರಮ್ಯಂ ಎಂಬುದಾಗಿ, ದೃಶ್ಯಕಾವ್ಯ ಎಂಬುದಾಗಿ ಏನು ಪ್ರಸಿದ್ಧವಾಗಿದೆ ಅದು ಕಾವ್ಯಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಯಾಕೆ ಹೇಳಿದರೆ ಕೇವಲ ಶಬ್ದಗಳ ಮೂಲಕವಾಗಿ ಅಲ್ಲಿ ಪ್ರತಿಪಾದ್ಯವಾದಂತಹ ಒಂದು ವಸ್ತುವಿನ ಒಂದು ಕಥೆಯನ್ನು ತಿಳಿಸುವಂತಹದ್ದು ಒಂದಾದರೆ ಅದನ್ನು ಅಭಿನಯಿಸುವ ಮೂಲಕವಾಗಿ ಎಲ್ಲ ರಸಗಳ ಆವಿರ್ಭಾವ ಮೂಲಕವಾಗಿ ಆ ಜನರ ಮನಸ್ಸಿನ ಹೃದಯದಲ್ಲಿ ಚೆನ್ನಾಗಿ ಸ್ಥಿರವಾಗಿ ನೀಡುವಂತಹ ಒಂದು ಚಿತ್ರಣ ಅದು ನಾಟಕ ಕಾವ್ಯ. ಅಂತಹ ನಾಟಕದ ಒಂದು ವಿಸ್ತೃತವಾದಂತಹ ವ್ಯಾಪ್ತಿಯೇ ಕಿರುತೆರೆ, ಅದರ ವಿಸ್ತೃತ ವ್ಯಾಪ್ತಿಯೇ ಬೆಳ್ಳಿತೆರೆ. ಹೀಗೆ ಅದರಲ್ಲಿ ಪ್ರತ್ಯೇಕವಾಗಿ ಒಂದು ವಿಸ್ತಾರಗಳು ಅನ್ನುವಂಥದ್ದಿದ್ದರೆ, ಈಗ ನಾವು ಪ್ರಸ್ತುತವಾಗಿ ಜಗನ್ನಾಥದಾಸರ ಬಗ್ಗೆ ಕಿರುತೆರೆಯ ಒಂದು ಚಿತ್ರವನ್ನು ಅದನ್ನು ಸೆರೆ ಹಿಡಿಯುವಂತಹ ಶೂಟ್ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಇಂದು ಗುರುಗಳ ಸನ್ನಿಧಾನದಲ್ಲಿ ಪ್ರಾರಂಭಿಸಿದ್ದೇವೆ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಎಂಬುದಾಗಿ ಹೇಳಿದಂತೆ, ನಾವು ಪ್ರಾರಂಭಿಸುವಂತಹ ಎಲ್ಲ ಶುಭ ಕಾರ್ಯಗಳು, ಶುಭ ಕಾಮನೆಗಳು ಭಗವಂತ ಅದಕ್ಕೆ ಅಸ್ತು ಹೇಳಬೇಕು ಅಂತಾದರೆ ಅದು ಗುರುಗಳ ಅನುಗ್ರಹ, ಗುರುಗಳ ಒಂದು ಸ್ಮರಣೆ, ಗುರುಗಳ ಒಂದು ಸನ್ನಿಧಾನದಿಂದ ಅದು ಎಲ್ಲ ವಿಘ್ನಗಳು ಪರಿಹಾರವಾಗ್ತದೆ, ಎಲ್ಲ ಸಿದ್ಧಿಗಳು ದೊರೀತದೆ ಎಂಬುದಾಗಿ ನಮ್ಮ ಪ್ರಾಚೀನರು ಪ್ರಾಜ್ಞರು ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನಂಬಿಕೊಂಡು ಬಂದಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಜಗನ್ನಾಥದಾಸರ
ಮುಖ್ಯ ಕಾರ್ಯಕ್ಷೇತ್ರಗಳಲ್ಲಿ ಒಂದಾದ ಜಗನ್ನಾಥದಾಸರ ಸ್ಫೂರ್ತಿ ಮೂರ್ತಿಗಳಾಗಿರ್ತಕ್ಕಂತಹ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ಪೂರ್ವಾವತಾರದಲ್ಲಿ ಜಗನ್ನಾಥದಾಸರ ಅಣ್ಣಂದಿರಾಗಿ ಭಾಗವತೋತ್ತಮರಾದಂತಹ ಪ್ರಹ್ಲಾದರಾಜರ ಒಂದು ಯಜ್ಞಸ್ಥಳ ಸಿದ್ಧಿಸ್ಥಳ ಮಂತ್ರಸಿದ್ಧಿ ಕ್ಷೇತ್ರ ಇದು ನೋಡಿಕೋ. ಇಲ್ಲಿ ಮಂತ್ರಪ್ರತಿಪಾದ್ಯ ಗೋಪಾಲ ವಿಠಲರೇಯ ಎಂಬುದಾಗಿ ಇಂದಿನ ಕಥಾನಾಯಕರಾದಂತಹ ಜಗನ್ನಾಥದಾಸರ ಸ್ವರೂಪ ಗುರುಗಳಾಗಿರ್ತಕ್ಕಂತಹ ಗೋಪಾಲದಾಸರು ಈ ಕ್ಷೇತ್ರವನ್ನು ಹಾಡಿ ಹೊಗಳಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಇದು ಪ್ರಾರಂಭವಾಗ್ತಾ ಇದೆ ಅಂತಂದರೆ ನಿಜವಾಗಲೂ ಕೂಡ ವೆಲ್ ಬಿಗಿನಿಂಗ್ ಈಸ್ ಹಾಫ್ ಸಕ್ಸಸ್ ಅಂತ ಹೇಳಿದಂತೆ ಒಳ್ಳೆ ಸುಮುಹೂರ್ತದಲ್ಲಿ ಸುಸ್ಥಳದಲ್ಲಿ ಒಂದು ಒಳ್ಳೆ ಮನಸ್ಸಿನಿಂದ ಈ ಕಿರುತೆರೆಯ ಒಂದು ಸೆರೆ ಹಿಡಿಯುವಂಥದ್ದು ಮತ್ತು ಅದರ ಒಂದು ಶೂಟಿಂಗ್ ಅನ್ನುವಂಥದ್ದು ಏನು ಪ್ರಾರಂಭವಾಗ್ತಾ ಇದೆ ಇದನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೇವೆ. ಜಗನ್ನಾಥದಾಸರು ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಪೀಠ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅವರ ಪೂರ್ಣ ಅನುಗ್ರಹ ಅವರ ಸನ್ನಿಧಾನ ಪೂರ್ಣ ಸನ್ನಿಧಾನ ಪಾತ್ರರಾಗಿರ್ತಕ್ಕಂತಹ ಜಗನ್ನಾಥದಾಸರು ಮತ್ತು ಅವರ ನಂತರದ ನಮ್ಮ ಧೀರೇಂದ್ರ ನಮ್ಮ ವರದೇಂದ್ರ ಸ್ವಾಮಿಗಳವರು ಅದೇ ರೀತಿಯಾಗಿ ಧೀರೇಂದ್ರ ಸ್ವಾಮಿಗಳವರ ಗರಡಿಯಲ್ಲಿ ಬೆಳೆದಿರತಕ್ಕಂಥವರು ಅವರಿಂದ ಬಳುವಳಿಯಾಗಿ ಈ ಸಂಸ್ಕೃತ ವಾಂಗ್ಮಯವನ್ನು ಉಪಾಸನಾ ವಾಂಗ್ಮಯವನ್ನು ವಿಶೇಷವಾಗಿ ಪಡೆದು ಅವರಿಂದ ಉದ್ಧೃತರಾಗಿ ಅವರ ಅಪ್ಪಣೆ ಅವರ ಸ್ಫೂರ್ತಿ ಅವರ ಸನ್ನಿಧಾನದಲ್ಲಿ ಹೊಸರಿತ್ತಿ ಕ್ಷೇತ್ರದಲ್ಲಿ ಈ ಯಾವ ಹರಿಕಥಾಮೃತ ಸಾರ ಗ್ರಂಥವನ್ನು ಬರೆದು ಜಗತ್ತಿಗೆ ಉಣಬಡಿಸಿರ್ತಕ್ಕಂತಹ ಒಂದು ಮಹಾನುಭಾವರು ಜಗನ್ನಾಥದಾಸರಾಗಿದ್ದಾರೆ. ಅಂತಹ ಪೀಠ ಪರಂಪರೆಯ ವತಿಯಿಂದ ಈ ಕಿರುತೆರೆಗೆ ಎಲ್ಲ ರೀತಿಯಾದಂತಹ ಶುಭ ಹಾರೈಕೆ ಅನ್ನುವಂಥದ್ದು ಇರ್ತದೆ, ಮಾರ್ಗದರ್ಶನವೂ ಇರ್ತದೆ. ಇದು ಎಲ್ಲ ಕಲಾವಿದರು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಒಂದು ಕಲೆಯಲ್ಲಿ ನೈಪುಣ್ಯತೆಯನ್ನು ಪಡೆದಿರತಕ್ಕಂಥ ಎಲ್ಲ ಕಲಾವಿದರು ಕೂಡ ಇದರಲ್ಲಿ ತುಂಬ ಉತ್ಸಾಹಿಗಳಾಗಿ ಭಾಗಿಗಳಾಗಿದ್ದಾರೆ. ಕಲಾವಿದರಿಗೆ ಅದೇ ರೀತಿಯಾಗಿ ಮಾರ್ಗದರ್ಶಕರಿಗೆ ಒಂದು ಸೆರೆ ಹಿಡಿಯುವಂತಹ ಕ್ಯಾಮರಾ ಮೂಲಕವಾಗಿ ಮತ್ತು ನಿರ್ದೇಶನ ಮಾಡತಕ್ಕಂಥವರು ಮುಖ್ಯವಾಗಿ ಈ ಕಿರುತೆರೆಯನ್ನು ಪ್ರೋತ್ಸಾಹಿಸಿ ವೀಕ್ಷಿಸಿ ಆ ಜಗನ್ನಾಥದಾಸರ ವ್ಯಕ್ತಿತ್ವವನ್ನು ತಿಳಿಯಲು ಅಪೇಕ್ಷಿಸುವಂತಹ ಎಲ್ಲ ಜನಾಂಗಕ್ಕೂ ಕೂಡ ಶುಭವಾಗಲಿ ಎಂಬುದಾಗಿ ಶುಭವನ್ನು ಕೋರುತ್ತಾ ಸಂಪ್ರದಾಯ ಆಚಾರ ಪದ್ಧತಿ ಅದೇ ರೀತಿಯಾಗಿ ಪ್ರಾಚೀನ ಇತಿಹಾಸ ಪ್ರಾಮಾಣಿಕ ಒಂದು ಕಥೆಗಳನ್ನು ಆಧರಿಸಿ ಈ ಒಂದು ಕಿರುತೆರೆಯಲ್ಲಿ ಈ ಚಿತ್ರ ಮೂಡಿ ಬರಲಿ ಎಂಬುದಾಗಿ ಆಶಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.